ಕೈ ಕಲಿಗಳ ಜೊತೆ ಬಿಜೆಪಿ ಕಾರ್ಯಕರ್ತನ ಕಿರಿಕ್ ನಡೆದು ಹೋಗಿದೆ. ಮೈಸೂರಿನ ಹೆಬ್ಬಾಳಿನ ಶಿವಾನಂದ ಸ್ಕೂಲ್ ಮತಗಟ್ಟೆಯ ಬಳಿ ಈ ರೀತಿಯ ಒಂದು ಗಲಾಟೆ ನಡೆದಿದೆ. ಟೇಬಲ್ ಹಾಕೊಂಡು ಮತಯಾಚನೆ ಮಾಡುವಂತ ಆರೋಪ ಇಲ್ಲಿ ಕೇಳಿಬಂದಿದೆ. ಮೈಸೂರಿನ ಹೆಬ್ಬಾಳಿನ ಶಿವಾನಂದ ಸ್ಕೂಲ್ ಬಳಿ ಆಗಿರುವಂತಹ ಘಟನೆ ಇದು. ಟೇಬಲ್ ಹಿಂದೆ ಹಾಕೊಳ್ಳಿ ಅಂತ ಬಿಜೆಪಿಗರು ಹೇಳಿದ್ದಾರೆ. ಸ್ಥಳಕ್ಕೆ ಆಗಮಿಸಿ ಗುಂಪನ್ನ ಚದುರಿಸಿದ್ದಾರೆ ಪೊಲೀಸರು. ಟೇಬಲ್ ಹಾಕೊಂಡು ಮತಯಾಚನೆ ಯಾಕೆ ಮಾಡ್ತಿದ್ದೀರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಕೈ ಕಲಿಗಳ ಜೊತೆ ಬಿಜೆಪಿ ಕಾರ್ಯಕರ್ತರು ಕಿರಿಕ್ ಮಾಡಿಕೊಂಡಿದ್ದಾರೆ. ಮೈಸೂರಿನ ಹೆಬ್ಬಾಳಿನ ಶಿವಾನಂದ ಸ್ಕೂಲ್ ಮತಗಟ್ಟೆಯ ಬಳಿ ನಡೆದಿರುವಂತಹ ಗಲಾಟೆ ಇದು. ಯಾಕೆ ಟೇಬಲ್ ಹಾಕೊಂಡು ಈ ರೀತಿಯಾಗಿ ಮತಯಾಚನೆ ಮಾಡೋದಕ್ಕೆ ಕೂತಿದ್ದೀರಾ? ಟೇಬಲ್ನ ಆಚೆ ಹಾಕಿ ಅಥವಾ ಹಿಂದ್ಗಡೆ ಹಾಕ್ಕೊಳ್ಳಿ ಅನ್ನುವಂತ ಆಗ್ರಹವನ್ನ ಮಾಡಿದ್ದಾರೆ. ಈ ಮೂಲಕ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಒಂದಷ್ಟು ಗಲಾಟೆ ನಡೆದಿದೆ. ಮಾತಿನ ಚಕಮಕಿ ಕೂಡ ಆಗಿದೆ. ನಡುವೆ ಪೊಲೀಸರು ಬಂದು ಇವರ ವಾಗ್ವಾದವನ್ನ ನಿಲ್ಲಿಸುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ. ನಾನು ಆ ಈಶನ ಪಾಸ್ಪಂತ ಐದು ಜನ ಸೇರ್ಕೊಂಡು ಹೊಡೆದ್ರು. ಆ ಹುಡುಗನಿಗೆ ರಕ್ಷಣೆ ಇತ್ತ ನಿಮ್ದು, ಅವ್ನು ಕಳ್ಸಿದ್ನೆ ಐದು ಜನ ಹೊಡೆದ. ನಾನು ಬಂದೆ ಸರ್, ನಮ್ಮ ಕಾರ್ಯಕರ್ತರು ಮದುವೆ ಆದ್ರೆ ನಿಮ್ ಸಸ್ಪೆನ್ಷನ್ ಇರ್ತೀನಿ, ಅರ್ಥ ಆಯ್ತಾ? ನಿಮ್ ಸರ್ಕಲ್ ಇನ್ಸ್ಪೆಕ್ಟರ್ ನೋಡಿದ್ರೆ ಸಸ್ಪೆನ್ಷನ್ ಇರ್ತೀನಿ. ನನಗೆ ಬಿ ಸಿ ಪಿ ಅದ್ರ ಮಾತಾಡಿದ್ರೆ ನಾನು ಏನು ಗಲಾಟೆ ನೋಡಿದೆ ಅಂತ ಬ್ಯಾನ್ ನೋಡಿ. ಅಲ್ಲಿ ಅಷ್ಟು ಬಿಜೆಪಿ ಕಾರ್ಯಕರ್ತರು ನಿಂತಾರೆ, ಯಾರು ಮುಟ್ಟಿ ಬೆಳಗ್ಗೆಯಿಂದ ಎರಡು ಸಲ ಈ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಫೋನ್ ಸಂಪರ್ಕದಲ್ಲಿದ್ದಾರೆ ಪುನೀತ್. ಇದು ಏನಿದು ಗಲಾಟೆ ಅಂತ, ಟೇಬಲ್ ಹಾಕೊಂಡು ಮತಯಾಚನೆ ಮಾಡ್ತಾ ಇದ್ರು ಅನ್ನುವಂತ ಆರೋಪ ಕೇಳಿ ಬಂದಿದೆ. ಪೊಲೀಸರು ಕೂಡ ಮಧ್ಯೆ ಪ್ರವೇಶಿಸಿದ್ದಾರೆ. ಗಲಾಟೆ ಅಲ್ಲಿಗೆ ನಿಲ್ತಾ ಏನೆಲ್ಲ ಆಯ್ತು ಅಂತ. ಸೌಖ್ಯ, ಮುಖ್ಯವಾಗಿ ಈಗಾಗಲೇ ಏನು ಮೈಸೂರು ಮತ್ತೆ ಕೊಡಗು ಲೋಕಸಭಾ ಚುನಾವಣೆ ಒಂದು ಮತದಾನ ಏನು ನಡೀತಾ ಇದೆ, ಈ ಮತದಾನದ ಸಂದರ್ಭದಲ್ಲಿ ಒಂದು ಮಾತಿನ ಚಕಮಕಿ ಆಗಿರತಕ್ಕಂಥದ್ದು ಏನು ಬಿಜೆಪಿಯ ಮೈತ್ರಿಯ ಕಾರ್ಯಕರ್ತರು ಜೊತೆಗೆ ಮುಖ್ಯವಾಗಿ ಇಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಏನಿದ್ದಾರೆ, ಈ ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟಗಳಾಗಿರ್ತಕ್ಕಂಥದ್ದು. ಚಾಮರಾಜ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಹೆಬ್ಬಾಳಿನ ಶಿವಾನಂದ ಸ್ಕೂಲ್ ಮತಗಟ್ಟೆ ಏನಿದೆ, ಈ ಒಂದು ಮತಗಟ್ಟೆ ಬಳಿ ಗಲಾಟೆ ಆಗಿರತಕ್ಕಂಥದ್ದು. ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವಿನ ಈ ಒಂದು ಗಲಾಟೆ ಏನು, ಒಂದು ಸಣ್ಣ ಟೇಬಲ್ ಹಾಕೊಂಡು ಮತಯಾಚನೆಯನ್ನ ಮಾಡ್ತಿದ್ದಂತ ಕಾಂಗ್ರೆಸ್ ಕಾರ್ಯಕರ್ತರನ್ನ ಅವ್ರ ಟೇಬಲ್ ಅನ್ನ ಹಿಂದೆ ಹಾಕ್ಬೇಕು ಮುಂದೆ ಆಗ್ಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸಣ್ಣ ಗಲಾಟೆ ಕಿರಿಕ್ ಶುರುವಾಗುತ್ತೆ. ಬಿಜೆಪಿಯ ಕಾರ್ಯಕರ್ತರು ಈ ಒಂದು ಕಿರಿಕನ್ನ ಶುರು ಮಾಡ್ತಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಜೊತೆಗೆ ಬಿಜೆಪಿಯ ಕಾರ್ಯಕರ್ತರಿಬ್ರು ಕೂಡ ಮಾತಿನ ಚಕಮಕಿ ಜೊತೆಗೆ ಏನು ಹೊಡೆದಾಟಕ್ಕೂ ಮುಂದಾಗುವಂತಹ ಒಂದು ಸಂದರ್ಭ ಕೂಡ ಎದುರಾಗುತ್ತೆ. ಆ ಒಂದು ಕ್ಷಣದಲ್ಲಿ ತಕ್ಷಣ ಅಲ್ಲೇ ಇದ್ದಂತಹ ಪೊಲೀಸರು ಅವರನ್ನ ಏನು ಸಮಾಧಾನಗೊಳಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಸಂದರ್ಭಕ್ಕೆ ತಕ್ಕ ಹಾಗೆ ಏನು ಶಾಸಕ ಹರೀಶ್ ಕೂಡ ಅಲ್ಲಿಗೆ ಭೇಟಿಯನ್ನು ಕೊಡ್ತಾರೆ. ಭೇಟಿಯನ್ನು ಕೊಟ್ಟು ಇಬ್ಬರು ಕಾರ್ಯಕರ್ತರುಗಳನ್ನ ಏನು ಅವರೆಲ್ಲರನ್ನು ಕೂಡ ಸರಿಪಡಿಸುವ ಮುಖಾಂತರ, ಅಂದ್ರೆ ಅವರೆಲ್ಲರ ಒಂದು ತಳ್ಳಾಟ ನೂಕಾಟ ಏನಿತ್ತು ಇದನ್ನೆಲ್ಲವನ್ನು ಕೂಡ ಚದುರಿಸುವ ಮುಖಾಂತರ ಅಲ್ಲಿ ಸಮಾಧಾನ ಮಾಡತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡುವ ಮುಖಾಂತರ ಗಲಾಟೆ ಆಗದೇ ಇರೋ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡ್ರು. ಇದು ಕೇವಲ ಮತದಾರರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಈ ಒಂದು ಟೇಬಲ್ ಹಾಕಿಕೊಳ್ಳುವ ಮುಖಾಂತರ ಅವರನ್ನೇನು ಸೆಳೆಯುವಂತಹ ಒಂದು ಪ್ರಯತ್ನವನ್ನು ಮಾಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಉಂಟಾದಂತಹ ಈ ಒಂದು ಗಲಾಟೆ ಪೊಲೀಸರು ಜೊತೆಗೆ ಶಾಸಕರ ಒಂದು ಪ್ರವೇಶದಿಂದಾಗಿ ತಿಳಿಯಾದಂಥದ್ದು. ಸೌಖ್ಯ, ಥ್ಯಾಂಕ್ ಯು ಪುನೀತ್ ಡೀಟೇಲ್ಸ್ಗೆ.